ಮತ್ತು ಟರ್ಕಿ ಮತ್ತು ಸಿರಿಯಾ ದೇಶದ ಬಾರ್ಡರ್ನಲ್ಲಿ ಬಹಳ ಒಂದು ಭೀಕರವಾದಂಥ ಭೂಕಂಪ ಸುಮಾರು 7.8 ಏನು ರಿಚರ್ ಸ್ಕೇಲ್ ಅಡಿ ಪ್ರಮಾಣದಲ್ಲಿ ಭೂಕಂಪ ಆಗಿದೆ. ಭಾಳ ಅಪಾರ ಪ್ರಮಾಣದ ಸಾರ್ವಜನಿಕ ಮತ್ತು ಅಂದರೆ ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಾಶವಾಗಿರುವ ಬಗ್ಗೆ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಸಹ ನಮ್ಮ ರಾಜ್ಯದ ಏನು ದೆಹಲಿಯಲ್ಲಿರುವಂಥ ನಿವಾಸ ಆಯುಕ್ತರನ್ನ ಒಂದು ನೋಡಲ್ ಅಧಿಕಾರಿಯನ್ನಾಗಿ ಘೋಷಣೆ ಮಾಡಿದೆ. ಹೀಗಾಗಿ ಯಾರಾದರೂ ಸಾರ್ವಜನಿಕರು ತಮ್ಮ ಸಂಬಂಧಪಟ್ಟವರು ಆ ರೀತಿ ಅಲ್ಲಿ ಸಂಕಷ್ಟದಲ್ಲಿ ಅಥವಾ ಒಳಗಾಗಿದ್ದರೆ ಅಥವಾ ಏನಾದರೂ ತಮಗೆ ಮಾಹಿತಿ ಬೇಕಿದ್ದರೆ ಜಿಲ್ಲಾಡಳಿತವನ್ನು ಸಂಪರ್ಕಿಸಿದರೆ ಆ ಸಂಬಂಧಪಟ್ಟಂತೆ ನಾವು ನಿವಾಸಿ ಆಯುಕ್ತರ ಮುಖಾಂತರ ಮಾಹಿತಿಯನ್ನು ಪಡೆದು ಕೊಡುವಂಥ ಕೆಲಸ. ಈಗ ಯಾರೂ ಅಪ್ರೋಚ್ ಬಂದಿಲ್ಲ? ಈ ಸದ್ಯ ನನಗೆ ಇನ್ನೂ ಯಾವುದೇ ಆ ಥರ ಅಪ್ರೋಚ್ ಯಾರೂ ಮಾಡಿಲ್ಲ. ಯಾರಾದರೂ ಬಂದರೆ ಅದಕ್ಕೆ ತ್ವರಿತವಾಗಿ ನಾವು ಕ್ರಮವನ್ನು ವಹಿಸ್ತೇವೆ. ಥ್ಯಾಂಕ್ಸ್.